ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. 34ನೇ ರಾಷ್ಟ್ರೀಯ ನೇತ್ರದಾನ ಅಂಗವಾಗಿ ಜಾಗೃತಿ ಜಾಥಾ. ನೇತ್ರದಾನ ಮಹಾದಾನವಾಗಿದ್ದು ಅಂಧರ ಬದುಕಿನ ಆಶಾಕಿರಣವಾಗಬೇಕು. KRPET ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಅಭಿಮತ. ಬಿರುಕು ಮನೆ ಮುರುಕು ಜೀವನ, ಮನೆಯೊಳಗೆ ಕಾಲಿಡಲು ಭೀತಿ, ಕೊಚ್ಚಿ ಹೋದ ಬದುಕು, ಮುತ್ತೂರು ಗ್ರಾಮದಲ್ಲಿ ಭಯದ ವಾತಾವರಣ. ಆರ್ಥಿಕ ನೀತಿಯಿಂದ ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳು ಮುಚ್ಚಿ ಹೋಗುತ್ತಿವೆ. ಕಾರ್ಮಿಕರ ಬದುಕು ಬೀದಿಗೆ ಬಂದಿದೆ. ಕಾರ್ಮಿಕರ ಬೇಡಿಕೆ ಈಡೇರಿಸುವಂತೆ ಮಾರುತಿ ಮಾನ್ಪಡಿ ಆಗ್ರಹ. ಇದೀಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರವು ಚುನಾವಣಾ ಪ್ರಣಾಳಿಕೆಯಂತೆ ನಡೆದುಕೊಳ್ಳದೆ ರೈತ ಮತ್ತು ಕಾರ್ಮಿಕರ ವಿರೋಧ ನೀತಿಯನ್ನು ಅನುಸರಿಸುತ್ತಿದೆ ಮತ್ತು ದೇಶದ ಆರ್ಥಿಕತೆ ಕುಸಿಲು ಇದರ ಆಡಳಿತ ವೈಖರಿಯ ಕಾರಣವಾಗಿದೆ. ಕೂಡಲೇ ರೈತರ ಮತ್ತು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಸಿಐಟಿಯು, ಎಐಕೆಎಸ್ ಮತ್ತು ಎಐಎಡಬ್ಲ್ಯೂಯು ವತಿಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ನಗರದ ಅಂಬೇಡ್ಕರ್ ಉದ್ಯಾನವನದಿಂದ ಚೆನ್ನಮ್ಮ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ಸ್ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯಿಂದ ದೇಶದಲ್ಲಿರುವ ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳು ಮುಚ್ಚಿ ಹೋಗುತ್ತಿದ್ದು ಕಾರ್ಮಿಕರು ಬೀದಿಗೆ ಬೀಳುತ್ತಿದ್ದಾರೆ ಮತ್ತು ಅಕ್ಷರಸ್ಥರು ಉದ್ಯೋಗವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದೆಡೆಗೆ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಗದೇ ಇರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಜಿಎಸ್ಟಿ ಆಗಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಮತ್ತು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾರುತಿ ಮಾನ್ಪಡೆ ಮಾತನಾಡಿ, ಅಮೆರಿಕದ ಡಾಲರ್ ಮುಂದೆ ಭಾರತದ ರೂಪಾಯಿ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಜಿಎಸ್ಟಿಯಿಂದ ದೇಶದ ಜಿಡಿಪಿ ಅಧೋಗತಿಯತ್ತ ಸಾಗುತ್ತಿದ್ದು ಕಾರ್ಮಿಕರು ಮತ್ತು ರೈತರು ಬೀದಿಗೆ ಬಿದ್ದಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಪಿ ಕುಲಕರ್ಣಿ, ಜೆಎಂ ಜೈನೇಖಾನ್, ಎಲ್ಎಸ್ ನಾಯಕ್, ಶಿವಮೂರ್ತಿ ಚಿಂದ್ರಾಳ್, ನಾಗೇಶ್, ಕಾಶಿಂ ಸಾಬ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲಾ ಅಧ್ಯಕ್ಷರಂತ ಬಂಗೋಡ್ರ ಅವರು ಇದ್ದಾರೆ, ಅವರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ಸಿಐಟಿ ಸಂಘಟನೆ ಗೌರವ ಅಧ್ಯಕ್ಷರಾದಂತ ನಮ್ಮ ಕಾಮ್ರೇಡ್ ಕರಾಳಿ ಅವರಿದ್ದಾರೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮುಖಂಡರು ಮಾರುತಿ ಮಾನ್ಪಡಿ ಅವರು ಈಗ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೆ. ಇಲ್ಲಿ ನೆರೆದಂತ ರೈತ ಮತ್ತು ಕಾರ್ಮಿಕ ಬಂಧುಗಳೇ ಇವತ್ತಿನ ಮುಖ್ಯವಾದಂತ ಕಾರಣ. ಮೋದಿ ಅವರು ಎಷ್ಟೆಲ್ಲ ಹೇಳಿದ್ರು ಕೂಡ ತಮ್ಮ ಹೊಂಬತ್ತನನ್ನ ಬಿಡಲಾರದೆ ಈ ದೇಶವನ್ನ ಅಧೋಗತಿಗೆ ಪ್ರಪಾತಕ್ಕೆ ತಳ್ತಾ ಇದ್ದಾರೆ. ಅಮೆರಿಕದ ಡಾಲರ್ ಮುಂದೆ ಭಾರತದ ರೂಪಾಯಿ 79 ರೂಪಾಯಿ ಆಗಿದೆ. ನಮ್ಮ ಆರ್ಥಿಕತೆ ಪೂರ್ತಿ ಕುಸಿದೋಗಿದೆ. ದಿನಾಲು 10-10 ಲಕ್ಷ 15 ಲಕ್ಷ ಉದ್ಯೋಗ ಕಳ್ಕೊಂಡಿದಂತ ಸುದ್ದಿಗಳು ಬರ್ತಾ ಇದೆ. ನಮ್ಮ ನೌಕರಿ ಉಳಿಲಿಕ್ಕತ್ತಿಲ್ಲ, ನಮ್ಮ ಮಕ್ಕಳಿಗೆ ನೌಕರಿ ಸಿಗಲಿಲ್ಲ ಅಂತ ಒಂದು ಕಷ್ಟ ಪರಿಸ್ಥಿತಿ ಈ ದೇಶಕ್ಕೆ ಮೋದಿ ಸರ್ಕಾರ ತಂದೊಡ್ಡಿದೆ. ಇಂಥ ನೀತಿ ವಿರುದ್ಧ ಇವತ್ತು ದೇಶದಾದ್ಯಂತ ಹೋರಾಟ ನಡೆಸ್ತಾ ಇದೀವಿ. ಅವರು ಇನ್ನಷ್ಟು ಉಪಕಾರ ಮಾಡಿದ್ದಾರೆ. ಏನು ಉಪಕಾರ? 44 ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ದೇಶದ ಇವತ್ತು ಮುಖ್ಯವಾದಂತ ಹಣಕಾಸಿನ ವ್ಯವಹಾರ ನಡೆಸತಕ್ಕಂತ ಉದ್ಯಮಪತಿಗಳಾದಂತ 15 ಕುಟುಂಬಗಳಿಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡಕ್ಕೆ ನಮ್ಮ ದೇಶದ ಆರ್ಥಿಕತೆಯನ್ನು ಒತ್ತಿಟ್ಟಿದ್ದಾರೆ. ಅದರಲ್ಲಿ ಅದಾನಿ, ಅಂಬಾನಿ ಅವರ ಗೆಳೆಯರು ಏನಿದ್ದಾರೆ, ಎಲೆಕ್ಷನ್ಗೆ ದುಡ್ಡು ಕೊಟ್ಟು ಇವರಿಗೇನು ಗುಲಾಮಗಿರಾಗಿ ಇಟ್ಕೊಂಡಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿ, ಅವರ ಗುಲಾಮಗಿರಿಯನ್ನು ಒಪ್ಪಿಕೊಂಡು ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡಿಲಿಕ್ಕೆ ಅವರಿಗೆ ಅವಕಾಶನ ಮಾಡಿಕೊಟ್ಟು ನಮ್ಮನ್ನೆಲ್ಲ ಬರ್ಬಾದ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ನಮ್ಮ ಕಣ್ಣಿಗೆ. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಬೆಳಗಾವಿ ಜಿಲ್ಲೆ ಮತ್ತೆ ಆತಂಕಕ್ಕೀಡಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಉಂಟಾದ ಭೀಕರ ಪ್ರವಾಹದಿಂದ ಎಚ್ಚೆತ್ತುಕೊಳ್ಳುತ್ತಿದ್ದ ಜನತೆಗೆ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ಮಲಪ್ರಭಾ ನದಿಗೆ ಭಾರಿ ನೀರು ಹರಿಯುತ್ತಿರುವ ಹಿನ್ನೆಲೆ ರಾಮದುರ್ಗದ ಜಲಾಶಯಗಳು ಜಲಾವೃತಗೊಂಡಿವೆ. ಬೆಳಗಾವಿಯ ಜನತೆ ನೆರೆ ಹಾವಳಿಯ ಹೊಡೆತದಿಂದ ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಮತ್ತೆ ಪ್ರವಾಹದ ಆತಂಕ ಎದುರಾಗಿದೆ. ಮುಂಬೈನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವುದರಿಂದ ಮುಂಬೈನಲ್ಲಿ 24 ಗಂಟೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಇತ್ತ ಕಡೆ ಮಲಪ್ರಭಾ ನದಿಗೆ ನೀರು ಹರಿದು ಬರುವ ಮಟ್ಟ ಹೆಚ್ಚಿದೆ. ಸುಮಾರು 5,000 ಕ್ಯೂಸೆಕ್ ನೀರು ಹೊರಹರಿದು ಬರುತ್ತಿದ್ದು ರಾಮದುರ್ಗ ಮತ್ತು ಸುರೇಬಾನ್ಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ. ಮಳೆ ನಿರಂತರವಾಗಿ ಮುಂದುವರೆದಿದ್ದು ಮಲಪ್ರಭಾ ನದಿಗೆ ಮತ್ತಷ್ಟು ನೀರು ಬಿಡುವ ಸಾಧ್ಯತೆ ಇರುವುದರಿಂದ ನದಿಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ರಾಮದುರ್ಗ ತಹಸೀಲ್ದಾರ್ ಬಸವರಾಜ್ ಸೂಚಿಸಿದ್ದಾರೆ.
ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಬಂಧನ ಖಂಡಿಸಿ ಮಂಡ್ಯ ನಾಗಮಂಗಲದಲ್ಲಿ ಕಾಂಗ್ರೆಸ್ ಮುಖಂಡ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಾಗಮಂಗಲ ಪಟ್ಟಣದ ಕಾಂಗ್ರೆಸ್ ಕಚೇರಿಯಿಂದ ಮೆರವಣಿಗೆಗೆ ಬಂದ ಯೂತ್ ಕಾಂಗ್ರೆಸ್ ಮುಖಂಡರು ಟಿ ಮರಿಯಪ್ಪ ವೃತ್ತದಲ್ಲಿ ನಿಂತು ಪ್ರತಿಭಟಿಸಿ ಇಡಿ ಮತ್ತು ಐಟಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಎಂ ಪ್ರಸನ್ನ, ಬಿಜೆಪಿ ತನಿಖಾ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಂಡು ಡಿಕೆ ಶಿವಕುಮಾರ್ ವಿರುದ್ಧ ದ್ವೇಷ ರಾಜಕಾರಣ ಮಾಡುತ್ತಿದೆ, ಐಟಿ ಮತ್ತು ಇಡಿ ಅಧಿಕಾರಿಗಳ ಮೂಲಕ ಬಿಜೆಪಿ ನೀಚ ರಾಜಕಾರಣ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ನಾಗನಹಳ್ಳಿ ರಾಜೇಶ್, ತುರುಬನಹಳ್ಳಿ ರಾಜೇಗೌಡ, ಕೃಷ್ಣೇಗೌಡ, ರವಿಕಾಂತ್, ವಸಂತ ಮರಿಸ್ವಾಮಿ ಸೇರಿದಂತೆ ಅನೇಕರು ಇದ್ದರು. ಹೇಮಾವತಿ ನದಿಯಲ್ಲಿ ಪ್ರವಾಹ ಭೀತಿ. ಮಂಡ್ಯ, ಕೆಆರ್ಪೇಟೆ, ಗೆರೂರು ಜಲಾಶಯದಿಂದ 10,000 ಕ್ಯೂಸೆಕ್ಸ್ ನೀರಿಗೂ ಹೆಚ್ಚು ನೀರನ್ನ ಹರಿಯ ಬಿಟ್ಟಿರುವುದರಿಂದ ಹೇಮಾವತಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ತಾಲೂಕಿನ ಹೇಮಗಿರಿಯಲ್ಲಿ ಉಕ್ಕಿ ಹರಿಯುತ್ತಿರುವ ಹೇಮಾವತಿ ನದಿಯ ವೀಕ್ಷಣೆ ನಡೆಸಿದ ಅನರ್ಹ ಶಾಸಕ ನಾರಾಯಣಗೌಡ, ರೈತರು ಹಾಗೂ ಸಾರ್ವಜನಿಕರು ದನಕರುಗಳ ಮೈ ತೊಳೆಯಲು, ಹೆಣ್ಣು ಮಕ್ಕಳು ಬಟ್ಟೆ ತೊಳೆಯಲು ನೀರಿಗೆ ಎಳೆಯಬಾರದೆಂದು ಅನರ್ಹ ಶಾಸಕ ನಾರಾಯಣಗೌಡ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಂಜಣ್ಣ ಹಿಂಗ್ ತಿರುಗಿ, ಹಿಂಗೆ ವಿನೋದಣ್ಣ, ವಿನೋದ್ ಜಿ, ವಿನೋದ್ ಹಿಂಗ್ ತಿರುಗಿ ಸಾಹೇಬ್. ಹಾ ಸರ್, ನಮ್ಮ ಹೇಮಾವತಿ ನದಿ ಕಟ್ಟೆ ಹೆಚ್ಚಿನ ರೀತಿ ನಮ್ಮ ಚಿಕ್ಕಮಗಳೂರು ಮತ್ತು ಇತರ ಸಕಲೇಶ್ಪುರ ಕಡೆ ಹೆಚ್ಚಿನ ಮಳೆ ಆಗಿರೋದ್ರಿಂದ ಕಟ್ಟೆಗೆ ಜಾಸ್ತಿ ನೀರು ಬರ್ತಾ ಇದೆ. ಆ ನೀರನ್ನು ಹೆಚ್ಚಿನ ರೀತಿ ನಮ್ಮ ಕೆಳಗಡೆ ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ತಾಲೂಕು ಮತ್ತು ಪಕ್ಕದ ತಾಲೂಕಿನವರೆಲ್ಲ ತುಂಬ ಹುಷಾರಾಗಿ ನಮ್ಮ ಹೊಳೆ ಪಕ್ಕದಲ್ಲಿ ಯಾರು ಹೋಗೋದ ರೀತಿ ತುಂಬ, ಏಕೆ ಅಂತ ಹೇಳಿದ್ರೆ ಗದ್ದೆ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ದನ ಕರುಗಳನ್ನು ತೊಳೆಯೋಕೆ ಹೋಗ್ತಾರೆ. ತುಂಬ ಹುಷಾರಾಗಿ ಇರಬೇಕು, ಇನ್ನೂ ಮಳೆ ಹೆಚ್ಚು ಅಂತ ಸಂದರ್ಭ ಇದೆ ಅಂತೇಳಿ ಎಲ್ಲರನ್ನೂ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಕಿಕ್ಕೇರಿ ರಸ್ತೆಯ ಕರ್ನಾಟಕ ಬ್ಯಾಂಕ್ ಮುಂಭಾಗದ ವಾಣಿಜ್ಯ ಸಮುಚ್ಚಯದಲ್ಲಿ ಆಫೆ ಗ್ರೀವ್ಸ್ ಎಲೆಕ್ಟ್ರಿಕಲ್ ಸ್ಕೂಟರ್ ಶೋರೂಮ್ ಲೋಕಾರ್ಪಣೆ ಮಾಡಿದ ಅನರ್ಹ ಶಾಸಕ ಡಾ ನಾರಾಯಣಗೌಡ. ಮಂಡ್ಯ, ಕೃಷ್ಣರಾಜಪೇಟೆ ಪಟ್ಟಣದ ಹೊಸ ಕಿಕ್ಕೇರಿ ರಸ್ತೆಯ ಕರ್ನಾಟಕ ಬ್ಯಾಂಕ್ ಮುಂಭಾಗ ವಾಣಿಜ್ಯ ಸಮುಚ್ಚಯದಲ್ಲಿ ಪರಿಸರ ಸ್ನೇಹಿ ಆಫೆ ಗ್ರೀವ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಅನ್ನು ಅನರ್ಹ ಶಾಸಕ ಡಾ ನಾರಾಯಣಗೌಡ ಉದ್ಘಾಟಿಸಿ ವಿದ್ಯಾವಂತ ನಿರುದ್ಯೋಗಿ ಯುವಕ ನಂಜಯ್ಯ ನೂತನವಾಗಿ ಆರಂಭಿಸಿರುವ ಉದ್ಯಮಕ್ಕೆ ಶುಭ ಹಾರೈಸಿದರು. ಪರಿಸರ ಸ್ನೇಹಿಯಾಗಿರುವ ಆಫೆ ಗ್ರೀವ್ಸ್ ಆಟೋ ಕಂಪನಿಯ ವತಿಯಿಂದ ಹೊರತಂದಿರುವ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ್ದು ಶೋನಲ್ಲಿ ವೆಚ್ಚದಲ್ಲಿ ಸ್ಕೂಟರ್ಗಳು ಸಂಚರಿಸಲಿವೆ ಎಂದು ನಾರಾಯಣಗೌಡ ವಿವರಿಸಿ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದ ಜನರು ಪರಿಸರ ಸ್ನೇಹಿಯಾಗಿರುವ ಪೆಟ್ರೋಲ್ ಬಳಕೆಯಿಂದ ಮುಕ್ತರಾಗಿರುವ ಸ್ಕೂಟರ್ಗಳನ್ನು ಕೊಂಡು ನೆಮ್ಮದಿಯ ಜೀವನ ನಡೆಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೆ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸುರೇಶ್, ಪುರಸಭೆ ಮಾಜಿ ಸದಸ್ಯರಾದ ಕೆವಿ ವಿನೋದ್ ಕುಮಾರ್, ಕೆಆರ್ ನೀಲಕಂಠ, ನಂಜುಂಡ, ಶ್ರೀಧರ್ ಸಿರಿವನ್, ದಯಾನಂದ್, ಪರಮೇಶ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಆಮೇಲೆ
ನೋಡಿ ಸರ್. ಏನಿಲ್ಲ, ಆಟೋಮೆಟಿಕ್ ಸ್ಟಾರ್ಟ್ ಸರ್, ಏನೇನಿಲ್ಲ, ಎಕ್ಸಲೇಟರ್ ಕೊಟ್ಟರೆ ಹೋಗ್ಬಿಡುತ್ತೆ ಸರ್, ಹೋಗುತ್ತೆ. ಇಂದಿನ ನಮ್ಮ ಕೆ ಆರ್ ಪೇಟೆ ತಾಲೂಕಿನಲ್ಲಿ ಮೊದಲನೇದೇ ಆಗಿ ಒಂದು ಶೋರೂಮು ಹ್ಯಾಪೆ ಗ್ರೀಸ್ ಅನ್ನೋ ಕಂಪ್ನಿ ಒಂದು ನಮ್ಮ ಕೆ ಆರ್ ಪೇಟೆ ಟೌನ್ಗೆ ಒಂದು ಡೀಲರ್ಶಿಪ್ ಅನ್ನು ತಂದಿದ್ದಾರೆ. ಅದು ಫ್ಯೂಲ್ ಇಲ್ಲದೇನೆ, ಪೆಟ್ರೋಲು ಮತ್ತು ಯಾವುದೇ ಫ್ಯೂಲ್ ಇಲ್ಲದೇನೆ ಎಲೆಕ್ಟ್ರಿಕಲ್ ಚಾರ್ಜ್ನಲ್ಲಿ. ಏಕೆಂದರೆ ನಮ್ಮ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ತುಂಬ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ಪೊಲ್ಯೂಷನ್ ಸ್ಟಾಪ್ ಮಾಡಬೇಕು ಮತ್ತು ಫ್ಯೂಲಿನ ರೇಟನ್ನು ಕಡಿಮೆ ಮಾಡಬೇಕು ಅಂತ. ಆ ಕಂಪ್ನಿಯವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ತಾಲೂಕಿನವರು ನಮ್ಮ ನೆಂಜಯ್ಯ ಮತ್ತು ಮಂಜೇಗೌಡರು ಮತ್ತು ಆ್ಯಂಡ್ ಗ್ರೂಪ್ಸ್ ಇದೊಂದು ಡೀಲರ್ಶಿಪ್ ತಂದಿದ್ದಾರೆ. ಶುಭವಾಗಲಿ ಇವರಿಗೆ. ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ರೀತಿ ಈ ವೆಹಿಕಲ್ಗಳನ್ನು ಓಡಿಸಿ, ಇದರಲ್ಲಿ ಯಾವುದೇ ಥರದ ಹಾನಿ ಇಲ್ಲ, ಗೇರ್ ಬಾಕ್ಸ್ ಇಲ್ಲ, ಈ ಥರ ಯಾವುದೇ ಪೇರ್ ಪಾರ್ಟ್ಸ್ ಇಲ್ಲ, ಖಾಲಿ ಟೈರು ಬಿಟ್ಟು ಮತ್ತೆ ಒಂದು ಬ್ಯಾಟ್ರಿ, ಆಯಿಲ್ ಇಲ್ಲ, ಯಾವುದೇ ಥರ ಪೊಲ್ಯೂಷನ್ ಮೊದಲಾಗಿ. ನಮ್ಮ ಮುತ್ತೂರು ಗ್ರಾಮದಲ್ಲಿ ಕೆಲ ಮನೆಗಳು ನೆಲಸಮವಾಗಿದ್ದರೆ ಬಹುತೇಕ ಮನೆಗಳು ದೊಡ್ಡ ದೊಡ್ಡ ಬಿರುಕು ಬಿಟ್ಟಿವೆ. ಮನೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಏನಾದರೂ ಆಗಬಹುದು. ದಿನದಿಂದ ದಿನಕ್ಕೆ ಬಿರುಕು ದೊಡ್ಡದಾಗುತ್ತಿದೆ. ಇದರಿಂದಾಗಿ ಬಿರುಕು ಬಿಟ್ಟ ಮನೆಯಲ್ಲಿ ವಾಸ ಮಾಡಲು ಜನರೆಲ್ಲ ಹೆದರುತ್ತಿದ್ದಾರೆ. ಮನೆಯ ಮೇಲ್ಛಾವಣಿಗೆ ಹಾಕಿದ ಮಣ್ಣು ಕೆಳಗೆ ಬೀಳುತ್ತಿದೆ. ಕೃಷ್ಣಾ ನದಿಯ ನೀರು ಮನೆಯಲ್ಲಿ ನುಗ್ಗಿದ್ದರಿಂದ ಯಾವುದೇ ಒಂದು ವಸ್ತು ಉಳಿದಿಲ್ಲ. ಪಾತ್ರೆ ಬಟ್ಟೆ ಎಲ್ಲ ತೇಲಿ ಹೋಗಿವೆ. ನಾವು ದಿನನಿತ್ಯ ದುಡಿದರೆ ಮಾತ್ರ ಊಟ ಇಲ್ಲದಿದ್ದರೆ ಉಪವಾಸವೇ ಗತಿ ಎಂಬಂತಹ ಪರಿಸ್ಥಿತಿ ಮುತ್ತೂರು ಗ್ರಾಮದ ಗ್ರಾಮಸ್ಥರಿಗೆ ಬಂದಿದೆ. ಕಣ್ಣೀರು ಹರಿಸುತ್ತಿರುವ ಬಡಪಾಯಿಗಳು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಸಿದ್ದಲಿಂಗ ಸಿದ್ದರಾಮ್ ಮಾತನಾಡಿ, ನಮ್ಮ ಊರಿಗೆ ಕೃಷ್ಣಾ ನದಿ ಮಹಾಪುರ ಬಂದು ಇಲ್ಲಿಯ ಎಲ್ಲಾ ಮನೆಗಳು ಕೊಚ್ಚಿಕೊಂಡು ಹೋಗಿವೆ. ನಮಗೆ ಕಟ್ಟಿಕೊಳ್ಳಲು ಏನೂ ಇಲ್ಲ. ನಮ್ಮದು ವಾಲ್ಮೀಕಿ ಸಮಾಜ, ಬಡ ಕುಟುಂಬವರು ನಾವು. ನಾವು ನಮ್ಮ ಜಾತಿಯ ಮನೆಗಳು ಯಾವ ಉಳಿದಿಲ್ಲ. ಈಗ ನಾವು ನಿರ್ಗತಿಕರಾಗಿದ್ದೇವೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಮತ್ತೆ ಇನ್ನೊಂದು ಅಡದ ಈಗ ಈ ಗಾಡಿ ಬೇಕು ಪರವಾಗಿಲ್ಲ ಅದಲ್ಲ ಇಲ್ಲಿ ನೀವು ಬಿಡುವಲ್ಲ. ಹಾಂ ಸ್ಟಾರ್ಟ್. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಮುತ್ತೂರು ಗ್ರಾಮದ ಪ್ರವಾಸಿ ಇದ್ದು ನಾನು ಸಿದ್ದಲಿಂಗ ಸಿದ್ದರಾಮ ಮಾತೆ. ಮತ್ತು ಹಿಂಗೆ ನಮಗೆ ಹೊಳಿ ಬಂದ ಮನೆಯೆಲ್ಲ ಕಸ್ಕೊಂಡು ಹೋಗ್ಯಾವು. ಮತ್ತು ಒಂದು ಗಿಂಡಿ, ಒಂದು ಆಟಕ ಏನೂ ಉಳಿದಿಲ್ಲ. ಮತ್ತು ಎಲ್ಲ ಮಂದಿ ನಮ್ಮ ವಾಲ್ಮೀಕಿ ಸಮಾಜ ಮಂದಿ ಎಲ್ಲ ಇದಾಗೈತಿ. ಮತ್ತು ನಮ್ಮ ಜಮೀನು ಅದಾವು, ಜಮೀನು ಇದ್ದ ಮತ್ತು ನಮಗೆ ಮನಗಡಿ ಪರಿಹಾರ ಕೊಟ್ಟಿಲ್ಲ. ಆದ್ರೆ ಅದನ್ನು ಪರಿಹಾರ ಕೊಟ್ಟರೆ ನಾವು ನಾಳೆ 25 ಮನೆ ಕಟ್ಟಂಗಲ್ಲ. ಇಲ್ಲಿ ನಮಗೆ ಮನೆ ಕಟ್ಟಿಕೊಡ್ಲ ಗೌರ್ಮೆಂಟ್ ನೀವು ಸಹಾಯ ಮಾಡಿರಿ. ಇಟ್ಟಾಗೈತಿ ನಮ್ಮದು ಪರಿಸ್ಥಿತಿ, ಹಿಂಗಾಗೈತಿ. ನಾವು ಹೆಂಗೆ ಅದ ಊಟ ಮೇಲೆ ಹುಡುಗರು ಉಪ್ಪಿಗೆ ಯಾವಕ್ಕೂ ಒಂದಕ್ಕೂ ಹಾಕೊಳ್ಳೋಕೆ ಕರಿವಿಲ್ಲ, ಎಲ್ಲ ನೀರಾಗಿ ಹೋಗಿಬಿಟ್ಟಾವು. ಕಲಾಸ್ ಮುಗಿತು. ಪರಿಹಾರ ನೀವು ಏನು ಕೇಳ್ತೀರಿ ಸರ್ಕಾರದಿಂದ? ಸರ್ಕಾರದಿಂದ ಪರಿಹಾರ ನಮ್ಗೆ ಕೊಡಬೇಕು. ಅವರು ಯಾಕಂತೇಳಿ ನಮ್ಗೆ 24 ರೊಕ್ಕ ಕೊಟ್ಟರೆ ಅಂದರೆ ನಾವು ಇಲ್ಲಿ ಮನೆ ಕಟ್ಟಂಗಿಲ್ಲ. ನಾವು ಕಟ್ಟಡ ಕೊಡಲಿ, ದುಡ್ಡರ ಕೊಡಲಿ, ಏನಾರ ಕೊಡಲಿ ನಮಗೆ. ಈಗಾಗಲೇ ಆರ್ ಸಿ ಬಿಲ್ಡಿಂಗ್ಗಳು ಕೊಟ್ಟಿದ್ವಿ ಹೇಳ್ತಾರೆ. ಆರ್ ಸಿ ಬಿಲ್ಡಿಂಗ್ ಕೊಟ್ಟರೆ ಆರ್ ಸಿ ಬಿಲ್ಡಿಂಗ್ ಆಗೋ ನೀರು ಹೋಗೈತೆ ಅಲ್ಲಿ. ಅಲ್ಲಿ ನೀರು ಹೋಗೈತಿ, ಅದು ಮುನ್ಗಡೆ ಆಗೈತೆ, ಅದು ಮುನ್ಗಡೆ ಆಗೈತೆ. ಅಲ್ಲಿ ಪರಿಸ್ಥಿತಿ ನಂದಾಯ್ತಿ, ನಂದು ಮುನಿಗೈತೆ ಅಲ್ಲಿ. ಮತ್ತು ಅಲ್ಲಿ ಹಿಂಗಾಗೈತಿ, ಹಿಂಗೆ ಅಲ್ಲಿ ಹೋದ್ರ ಪರಿಸ್ಥಿತಿ ಹಿಂಗೈತಿ, ಎಲ್ಲಿ ಹೋದ್ರ ಪರಿಸ್ಥಿತಿ ಹಿಂಗೈತಿ. ಆರ್ ಸಿ ಬಿಟ್ಟು ಬೇರೆ ಆರ್ ಸಿ ಎಲ್ಲಿ ಕೊಡ್ತಾರೆ ಕೊಡ್ರಿ, ಅಲ್ಲಿ ನಾವು ಇರ್ಲಾಕ ಬಾಧಿ ಅದೀವಿ. ನಾವು ಸ್ಥಳಾಂತರ ಮಾಡಿಕೊಡ, ಸ್ಥಳಾಂತರ ಮಾಡಿಕೊಡ್ರಿ. ನಾವು ಗೌರ್ಮೆಂಟ್ಗೆ ಏನದು, ನಾವು ಬರೋಬ್ಬರ ನಾವು ಅವ್ರು ಹೆಂಗೆ ಹೇಳ್ತಾರಲ್ಲ ಹಂಗೆ ಕೇಳ್ತೀವಿ. ಈಗ ಮಾತ್ರ ಅವ್ರು ನಮಗೆ ಪರಿಹಾರ ಕೊಡ್ಬೇಕು ಮನೆ ಕಟ್ಕೊಳಕ್ಕೆ. ಹಿಂಗಾಗೈತಿ, ನಾವು ಪತ್ರ ಯಾರು ಹಾಕಿಕೊಡ್ಲಿ, ಬೇಕಾದ್ರೆ ಮನೆ ಯಾರು ಕಟ್ಕೊಡ್ಲಿ, ಏನಾರು ಕಟ್ಕೊಡ್ಲಿ, ಕೊಡ್ಬೇಕಾಗೈತಿ. ಈ ಹೊಲದ್ದು ಗಡ್ಡೆ ಜಮೀನು ಕೊಡ್ತಕ್ಕೆ ಹೋಗಂಗಿಲ್ಲ. ಹೋಗಂಗಿಲ್ಲ, ನಾವು ಹೊಲ ಮನೆ ಜಮೀನು ಕೊಡೋತಕ್ಕೆ ಹೋಗಂಗಿಲ್ಲ, ಮುಂದೆ ಜಮೀನು ಕೊಡ್ತಾರೆ, ದುಡ್ಡು ಕೊಡಂಗಿಲ್ಲ. ಮತ್ತು ನಮ್ಮ ವಾಲ್ಮೀಕಿ ಸಮಾಜ ಮನೆಗಳ ಏನದಾವೆ ಎಲ್ಲ ನಮ್ಮ ಸಮಾಜ ಮನೆನ ಬಿದ್ದುಬಿಟ್ಟಾವೆ ಎಲ್ಲರೂ. ಮತ್ತು ಎಲ್ಲರಿಗೆ ಇರ್ಲಕ್ಕೆ ಆಗಿಲ್ಲ, ಎಲ್ಲರೂ ಹುಟ್ಟರ್ಮಿ ಮೇಲದಾರು, ಒಂದೊಂದು ಮುಂಡಾದ ಮೇಲದಾರು. ಮತ್ತು ಬರೀ ಮಣ್ಣಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿ ನಗರದ ಬಸವ ಭವನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟೆ ಮಕ್ಕಳ ಕ್ಷೇಮಾಭಿವೃದ್ಧಿ ನಿಧಿ ಹಾಗೂ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಜಮಖಂಡಿ ತಾಲೂಕು ಪಂಚಾಯಿತಿಯ ಶಿಕ್ಷಕರ ದಿನೋತ್ಸವ ಸಮಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಮಕ್ಕಳು ಪಾಲಕರು ಹಾಗೂ ಸಂಘ ಸಂಸ್ಥೆಗಳಿಂದ ಸಹಯೋಗದಲ್ಲಿ ಶಿಕ್ಷಕರೋತ್ಸವ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಈ ದಿನಾಚರಣೆಯನ್ನು ಜಮಖಂಡಿಯ ತಾಲೂಕಿನ ಮಕ್ಕಳು ಮತ್ತು ಪಾಲಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಪ್ರವಾಹದ ಆರ್ಭಟಕ್ಕೆ ಸಿಲುಕಿ ಛಿದ್ರವಾದ ರಾಮದುರ್ಗದ ನೇಕಾರಪೇಟೆಯ ಮುಕ್ತಿಧಾಮವನ್ನು ಸ್ವಚ್ಛ ಮಾಡಬೇಕೆಂದು ನಿರ್ಧರಿಸಿ ಸ್ಥಳೀಯರು ಮುಂದಾಗಿದ್ದಾರೆ. ಸ್ಥಳೀಯ ಯುವಕರು ಮತ್ತು ಹಿರಿಯರು ಕೈಜೋಡಿಸಿದರು. ಪ್ಲಾಸ್ಟಿಕ್ ವಸ್ತುಗಳನ್ನು ಬೇರ್ಪಡಿಸಿ ಇನ್ನುಳಿದ ಕಸವನ್ನು ಅಲ್ಲಿಯೇ ಗೊಬ್ಬರವಾಗಿಸುವುದಕ್ಕಾಗಿ ಒಂದೆಡೆ ಶೇಖರಣೆ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಎರೆಹುಳುಗಳನ್ನು ಬಿಟ್ಟು ಎರೆ ಗೊಬ್ಬರ ಮಾಡುವ ಯೋಜನೆಯಾಗಿದೆ ಎಂದು ತಿಳಿಸಿದರು. ಸನಾತನಂ ಪೀಠ ಫೌಂಡೇಶನ್ ಹಾವೇರಿ ಸಂಸ್ಥಾಪಕರಾದ ಶ್ರೀ ಆದಿ ಯೋಗೀಶ್ವರ ಗುರುಜಿಯವರು ತಮ್ಮ ಜನ್ಮದಿನ ಹಾಗೂ ರಾಷ್ಟಮಟ್ಟದ ಗುರು ಸಂಸ್ಕಾರ ದಿನೋತ್ಸವದ ಪ್ರಯುಕ್ತ ನೀಡುವ ರಾಜ್ಯಮಟ್ಟದ 2019 ಸಾಲಿನ ಸನಾತನಂ ಸಂಸ್ಕಾರ ಮೂರ್ತಿ ಗೌರವ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸನಾತನಂ ಪೀಠ ಫೌಂಡೇಶನ್ ಕಾವೇರಿ ಸಂಸ್ಥೆಯ ಸಂಸ್ಥಾಪಕರಾದ ಪೂಜ್ಯ ಶ್ರೀ ಸ್ವಾಮಿ ಆದಿಯೋಗೇಶ್ವರ ಗುರುಜಿಯವರು ತಮ್ಮ ಜನ್ಮದಿನ ಮತ್ತು ರಾಜ್ಯಮಟ್ಟದ ಗುರು ಸಂಸ್ಕಾರ ದಿನೋತ್ಸವದ ಪ್ರಯುಕ್ತ ತಮ್ಮ ವೃತ್ತಿಯಲ್ಲಿ ವಿಶೇಷತೆಯನ್ನು ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ಸೇವೆಯನ್ನು ಮಾಡುತ್ತಿರುವ ರಾಜ್ಯದ 6 ಜಿಲ್ಲೆಯ ಒಟ್ಟು 13 ಶಿಕ್ಷಕ ಶಿಕ್ಷಕಿ ಮತ್ತು ಉಪನ್ಯಾಸಕರನ್ನು ಗುರುತಿಸಿ 2019 ಸಾಲಿನ ಸನಾತನಂ ಸಂಸ್ಕಾರ ಮೂರ್ತಿ ಆದರ್ಶ ಶಿಕ್ಷಕ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕ ಕಾರ್ಮಿಕರ ವೇದಿಕೆ ವತಿಯಿಂದ ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಮಾಡಿದರು. ಸಂಸ್ಥಾಪಕ ಅಧ್ಯಕ್ಷರಾದ ನಾಗೇಶ್ವರ ಮಾರ್ಗದರ್ಶನದಲ್ಲಿ ಇವರ ರಾಜ್ಯಾಧ್ಯಕ್ಷರಾಗಿ ಶಶಿಕಿರಣ್ ಚಕ್ರವರ್ತಿಯವರು ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷರಾಗಿ ಶ್ರೀ ವಾತ್ಸವ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವೇದಿಕೆಯ ಮುಖ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಳಕಲ್ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಾನೂನು ಬಾಹಿರವಾಗಿ ಮದ್ಯವನ್ನು ಮಾರಾಟ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ನಡೆಸಿದರು. ಕಾನೂನು ಬಾಹಿರವಾಗಿ ಮದ್ಯ ಮಾರಾಟವನ್ನು ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ರಕ್ಷಣಾ ವೇದಿಕೆಯ ಇಳಕಲ್ ತಾಲೂಕಿನ ಇಳಕಲ್ ನಗರದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರೇ, ರೋಹಿತ್ ಬಾರ್ಕೇರೆ ಅವರೇ, ಶಣಪ್ಪ ಅವರೇ ಹಾಗೂ ಅಬಕಾರಿ ಅಧಿಕಾರಿಗಳೇ, ಇಳಕಲ್ ನಗರದ ಶಹರ್ ಪೊಲೀಸ್ ಠಾಣೆಯಾದ ಮಾನ್ಯ ಬಿ ಎಸ್ ಐ ಸಾಹೇಬ್, ಏನು ಇವತ್ತು ಈ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಏನು ಹಮ್ಮಿಕೊಂಡಿದ್ವಿ, ಇಳಕಲ್ಲಿನಲ್ಲಿರುವ ಎಲ್ಲ ಸರಾಯಿ ಅಂಗಡಿ ಹಾಗೂ ಹುಣಗುಂದ ತಾಲೂಕಿನ ಎಲ್ಲರೂ ಎಲ್ಲ ಸರಾಯಿ ಅಂಗಡಿಗಳು CL2 CL9 CL
ಬಾಗಲಕೋಟೆ ಜಿಲ್ಲೆಯಲ್ಲಿ ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ನಡೆದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈ ಪ್ರಶಸ್ತಿನ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ಹಟ್ಟಿ ತಾಲೂಕಿನ ರಾಂಪುರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಇಂಗ್ಲಿಷ್ ಭಾಷಾ ಶಿಕ್ಷಕರಾದ ಶ್ರೀ ಎಂಎಂ ಶೇಖ ಗುರುಗಳು ಪಡೆದುಕೊಂಡರು. ಎಂಎಂ ಶೇಖ ಶಿಕ್ಷಕರು 21 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುವುದರೊಂದಿಗೆ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಇಂಗ್ಲಿಷ್ ಆರ್ಪಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಸಮಯ ಪಾಲನೆ, ಪ್ರತಿದಿನ ಪ್ರಾರ್ಥನೆಯಲ್ಲಿ ಹಾಜರಿದ್ದು ಮಕ್ಕಳಿಗೆ ಸಾಲಾಗಿ ನಿಲ್ಲಿಸುವುದರ ಜೊತೆಗೆ ಶಿಸ್ತು, ಸ್ವಚ್ಛತೆ, ಸಮವಸ್ತ್ರ, ಹಾಜರಾತಿ ಇತ್ಯಾದಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಾ ಸೇವೆ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಬಾಗೇವಾಡಿ ಹಾಗೂ ಬಾಂಗಿ ಪರಿವಾರದ ಸದಸ್ಯರಿಂದ ಶ್ರಾವಣ ಮಾಸದ ಸಮಾಪ್ತಿ ಕಾರ್ಯಕ್ರಮ ಜಮಖಂಡಿಯ ಅರಮನೆಯ ಆವರಣದಲ್ಲಿ ಇರುವ ರಾಮೇಶ್ವರ ದೇವಾಲಯದಲ್ಲಿ ನೆರವೇರಿತು. ಅಯೋಧ್ಯೆಯ ರಾಜಪುತ್ರ ಶ್ರೀರಾಮಚಂದ್ರ ವನವಾಸದಲ್ಲಿದ್ದಾಗ ಇಲ್ಲಿ ಕೆಲವು ದಿನಗಳು ವಾಸವಾಗಿದ್ದು ತನ್ನ ಪೂಜೆ ಪುನಸ್ಕಾರಗಳಿಗೆ ಅನುಕೂಲವಾಗಲೆಂದು ಇಲ್ಲಿ ಲಿಂಗ ಸ್ಥಾಪಿಸಿ ಎಂದು ನಂಬಿಕೆ ಇದೆ. ಮುಂದೆ ಕಾಲಾಂತರದಲ್ಲಿ ಇದು ರಾಮೇಶ್ವರ ಲಿಂಗವೆಂದು ಪ್ರಸಿದ್ಧವಾಯಿತು. ಇಂತಹ ಪೌರಾಣಿಕ ಹಿನ್ನೆಲೆಯುಳ್ಳ ಈ ದೇವಾಲಯಕ್ಕೆ ಮೊದಲು ಮುತ್ತೂರು ಗ್ರಾಮದ ಬಾಗೇವಾಡಿ ಕುಟುಂಬದವರೇ ಅರ್ಚಕರಾಗಿದ್ದರು. ಮುಂದೆ ಕಾರಣಾಂತರಗಳಿಂದ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಬಸವೇಶ್ವರ ದೇವಾಲಯದ ಅರ್ಚಕರನ್ನೇ ಇಲ್ಲಿನ ಅರ್ಚಕರಾಗಿ ನೇಮಕ ಮಾಡಲಾಯಿತು. ಅಂದಿನಿಂದ ಪ್ರತಿ ವರ್ಷ ಶ್ರಾವಣ ಮಾಸ ಮುಗಿದ ನಂತರ ಬರುವ ಗುರುವಾರ ಕಡಪಟ್ಟಿ ಗ್ರಾಮದ ಜಂಗಮರನ್ನ ಕರೆಸಿ ಸಿಹಿ ಊಟವನ್ನು ಮಾಡಿಸಿ ಶ್ರಾವಣ ಮಾಸದ ಒಂದು ತಿಂಗಳ ಕಾಲ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದ ತಮ್ಮ ಧಾರ್ಮಿಕ ವಿಧಿವಿಧಾನಗಳಿಗೆ ವಿರಾಮ ನೀಡಲಾಗುತ್ತದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಿಂದ ಬಾಗೇವಾಡಿ ಮನೆತನದವರು ಹಾಗೂ ಬಂಗಿ ಮನೆತನದವರು ಶ್ರಾವಣ ಮಾಸದಲ್ಲಿ 4 ವಾರಗಳು ನಡೆದುಕೊಂಡು ದೇವರಿಗೆ ಬರುತ್ತೇವೆ. 4 ಸೋಮವಾರ ಮುಗಿದ ನಂತರ ಊರಿನಲ್ಲಿ ಇರುವ ಸ್ವಾಮಿಗಳಿಗೆ ಅಡುಗೆ ಮಾಡಿ ಊಟ ಬಡಿಸಿ ತದನಂತರ ಬರುವ ಗುರುವಾರದಂದು ಜಮಖಂಡಿಯ ರಾಮೇಶ್ವರ ದೇವಸ್ಥಾನಕ್ಕೆ ನಾವು ಮುತ್ತೂರು ಗ್ರಾಮದಿಂದ ಖಾದ್ಯಗಳನ್ನು ಮಾಡಿಕೊಂಡು ಬಂದು 500-600 ಜಂಗಮರನ್ನ ಉಣಬಡಿಸುತ್ತೇವೆ. ಈ ಸಂಪ್ರದಾಯವು ಪಟುವರ್ಧನ ರಾಜರ ಕಾಲದಿಂದಲೂ ಪದ್ಧತಿ ನಡೆದುಕೊಂಡು ಬಂದಿದೆ ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಸಮಸ್ತ ಬಾಗೇವಾಡಿ ಮತ್ತು ಬಂಧು ಬಂಗಿ ಬಂಧುಗಳೆಲ್ಲರೂ ಸೇರಿ ಪಟವರ್ಧನ ಮಹಾರಾಜರ ಕಾಲದಕ್ಕಿಂತಲೂ ಮುಂಚಿತವಾಗಿಯೂ ನಾವು ಶ್ರಾವಣದ 4 ಸೋಮವಾರ ಕಾಲ್ನಡಿಗೆಯಲ್ಲಿ ಬಂದು ಸೇವೆಯನ್ನು ಸಲ್ಲಿಸುತ್ತಾ ಮತ್ತು ಕೊನೆಯ 5ನೇ ಸೋಮವಾರದಂದು ಗ್ರಾಮದ ಗುರು ಹಿರಿಗೆ ಸ್ವಾಮಿಗಳಿಗೆ ಊಟ ಮಾಡಿಸುತ್ತಾ ಆನಂತರ ಮುಂದೆ ಬರ್ತಕ್ಕಂಥ ಗುರುವಾರದಂದು ಇಲ್ಲಿ ರಾಮೇಶ್ವರ ಗುಡಿಗೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿರುವ ಜೈನ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಲಿಂಗಾನಂದ ಗವಿಮಠ ಜೀವಶಾಸ್ತ್ರ ಉಪನ್ಯಾಸಕರ 25 ವರ್ಷಗಳ ಸೇವಾ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಜರುಗಿತು. ಮನೆ ಮೊದಲ ಪಾಠ ಶಾಲೆ, ಆದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಶಿಕ್ಷಣದ ಮುಖಾಂತರ ತಿದ್ದಿ ಬುದ್ಧಿ ಹೇಳುವ ಬೆಳೆಸುವ ಕೆಲಸವನ್ನು ಗುರುವಿನ ಸ್ಥಾನದಲ್ಲಿರುವ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ದಿಟ್ಟ ನಿರ್ಧಾರ ತೆಗೆದುಕೊಂಡು ಶಿಕ್ಷಣದ ಹಾದಿಯನ್ನು ಆಯ್ಕೆ ಮಾಡಿಕೊಂಡ ಅಪರೂಪದ ಶಿಕ್ಷಕರನ್ನ ಇಂದು ನಾವು ಪರಿಚಯಿಸುತ್ತಿದ್ದೇವೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿರುವ ಜೈನ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಲಿಂಗಾನಂದ ಗವಿಮಠ ಜೀವಶಾಸ್ತ್ರ ಉಪನ್ಯಾಸಕರ 25 ವರ್ಷಗಳ ಸೇವಾ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಅನಾಥ ಆಶ್ರಮದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಹಾಗೂ ಗವಿಮಠ ಪ್ರತಿಷ್ಠಾನದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಬಸವಪ್ರಸಾದ್ ಜೊಲ್ಲೆ ಅವರು ಕೋಥಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಉಚಿತ ಗ್ಯಾಸ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಬಸವಪ್ರಸಾದ್ ಜೊಲ್ಲೆ ಅವರು ಕೋಥಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಉಚಿತ ಗ್ಯಾಸ್ ವಿತರಣಾ ಕಾರ್ಯಕ್ರಮದಲ್ಲಿ ಶ್ರೀ ವೀರಭದ್ರೇಶ್ವರನ ದರ್ಶನ ಪಡೆದು ಚಿಕ್ಕೋಡಿಯ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಮಂಜೂರಾದ 32 ಜನ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀಮತಿ ಕವಿತಾ ದಡ್ಡ, ಅಜಿತ್ ದೇಸಾಯಿ, ಜೈಪಾಲ್ ಗೌರಾಜ್, ಪಕ್ಷದ ಕಾರ್ಯಕರ್ತರು, ಫಲಾನುಭವಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಂಡ್ಯ ಕೇರ್ಪೇಟೆಯಲ್ಲಿ 34ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಅಂಗವಾಗಿ ಆರೋಗ್ಯ ಕಾರ್ಯಕರ್ತರಿಂದ ಜಾಗೃತಿ ಜಾಥಾ, ನೇತ್ರದಾನ ಮಹಾದಾನ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಅಭಿಮತ. ನೇತ್ರದಾನವು ಮಹಾದಾನವಾಗಿದ್ದು ನಾವು ಸತ್ತ ನಂತರ ನಮ್ಮ ಕಣ್ಣುಗಳನ್ನ ಮಣ್ಣಲ್ಲಿ ಮಣ್ಣಾಗಲು ಬಿಡದೆ ನೇತ್ರವನ್ನ ದಾನ ಮಾಡಿ ಮತ್ತೊಬ್ಬರ ಬದುಕಿನ ಅಂಧಕಾರವನ್ನ ಹೋಗಲಾಡಿಸಿ ಬೆಳಕಾಗಬೇಕೆಂದು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಹೆಚ್ ಟಿ ಹರೀಶ್ ಮನವಿ ಮಾಡಿದರು.
ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ 34ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ದಿನಾಚರಣೆ ಅಂಗವಾಗಿ ನಡೆದ ಜಾಗೃತಿ ಜಾಥಾವನ್ನು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಈ ಜಾಥಾದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗನ್ನಾಥ್, ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎನ್ ಜಯರಾಮ್, ಹಿರಿಯ ಆರೋಗ್ಯ ಪರಿವೀಕ್ಷಕರಾದ ಶಿಳನೇರೆ ಸತೀಶ್, ಧರ್ಮೇಂದ್ರ, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಮ್ಮ, ಆಶಾ ಅಂಗನವಾಡಿ ಮತ್ತು ಆರೋಗ್ಯ ಕಾರ್ಯಕರ್ತರು ಭಾಗವಹಿಸಿ ನೇತ್ರದಾನದ ಮಹತ್ವ ಕುರಿತು ಅರಿವಿನ ಜಾಗೃತಿ ಮೂಡಿಸಿದರು. ಅದರಿಂದ ನಾವು ಸತ್ರ ಕಣ್ಣು ಹಾಳಾಗದ ಬೇಡ, ಇನ್ನೊಬ್ಬರಿಗೆ ದೃಷ್ಟಿ ಕೊಡ, ಬರೀ ಕಣ್ಣೇ ಅಲ್ಲ, ಅನೇಕ ಅಂಗಗಳನ್ನ ಕೊಡ್ಬೋದು, ಲಿವರ್ ಕೊಡ್ಬೋದು, ಕಿಡ್ನೀಸ್ ಕೊಡ್ಬೋದು, ಚರ್ಮ ಕೊಡ್ಬೋದು, ಅನೇಕ ಅಂಗಗಳನ್ನ ನಾವು ದಾನ ಮಾಡ್ಬೋದು. ಈಗ ನಾವು ಈ ಪಾಕ್ಷಿಕನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕಣ್ಣಿನ ಬಗ್ಗೆ ಅತಿಷ್ಟು ದೃಷ್ಟಿ ಇಲ್ಲದೆ ಇರೋರು ಖಾಲಿ ಆದ್ರಿಂದ ಯಾರು ದೃಷ್ಟಿ ಕರ್ಕೊಂಡಿರ್ತಾರೆ ಅವ್ರಿಗೆ ನಾವು ಏನು ಈಗ ಸಾಕಾಗ್ತಾ ಇಲ್ಲ ಕಣ್ಣು, ನಾವು ಏನು ದೃಷ್ಟಿ ಇಲ್ಲದೆ ನಾವು ಏನು ದಾನ ಕೊಡ್ತಾರೆ ಕಣ್ಣಿನ ದಾನ ನೇತ್ರ ದಾನ ಸಾಕಾಗ್ತಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ದೊಡ್ಡ ಶ್ರೇಷ್ಠ ದಾನ ಅಂತ ತಿಳ್ಕೊಂಡು ಯಾರು ಕಾರಣದಿಂದ ಅನುಭವದಿಂದ ಬಳಸ್ತಾರೆ ಅವ್ರಿಗೆ ನೇತ್ರದಾನ ಮಾಡಿದರೆ ನಮ್ಮ ಯಾರು ತೀರ್ಕೊಂಡಿರ್ತಾರೆ ಅಂಥವ್ರಿಗೆ ಪಡ್ಕೊಂಡಂಥ ಕಣ್ಣುಗಳನ್ನ ಕೊಟ್ಟರೆ ಅವ್ರಿಗೆ ದೃಷ್ಟಿ ಬರ್ತದೆ. ಯಾವುದೇ ಹಿಂದಿನ ದೊಡ್ಡ ಸಂಪ್ರದಾಯಕ್ಕೆ ಅದನ್ನು ನಾವು ಇದಾಗದೆ ಊನಾಗ್ಬಿಡ್ತೇವೆ ದೇಹ ಅಂತೆಲ್ಲ ಏನು ಊನಾಗಲ್ಲ, ಕಣ್ಣನ್ನು ನೀಟಾಗಿ ಅವರು ತಗೊಂಡು ಯಾವುದೇ ನಾವು ಡಿಸ್ಫಿಗರೇಷನ್ ಥರ ಏನು ಆಗದಂತ. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.